ಹಲೋ ಫ್ರೆಂಡ್ಸ್, ನಮಸ್ಕಾರ. ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತೊಂದು ಸುಂದರವಾಗಿರುವಂತಹ ಜಾಸ್ಮಿನ್ ಏಣಿಯನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಜಾಸ್ಮಿನ್ ವೇಣಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈ ರೀತಿಯಲ್ಲಿ ಟಿಶ್ಯೂ ಪೇಪರ್ನ ಕಟ್ ಮಾಡ್ಕೋತಾ ಇದ್ದೀನಿ. ಎಲ್ಲವೂ ಒಂದೇ ಸೈಜಲ್ಲಿರೋ ಹಾಗೆ ಕಟ್ ಮಾಡ್ಕೋಬೇಕು. ನಂತರ ಹೀಗಿಟ್ಕೊಂಡು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಹೀಗೆ ನೋಡಿ, ನಂತರ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳು ಬರುತ್ತೆ. ಈಗ ಈ ರೀತಿ ಟಿಶ್ಯೂ ಪೇಪರ್ನ ಬಾಲ್ ಮಾಡ್ಕೋಬೇಕು. ಹೀಗೆ ಬಾಲ್ ಮಾಡಿಕೊಂಡು ಈ ಸ್ಕ್ವೇರ್ ಶೇಪ್ ಒಳಗಡೆ ಹೀಗಿಟ್ಟುಬಿಟ್ಟು ಹೀಗೆ ಟರ್ನ್ ಮಾಡ್ಕೋಬೇಕು. ನೋಡಿ, ಹೀಗೆ ಬರುತ್ತೆ. ನೋಡಿ, ಮತ್ತೆ ತೋರಿಸ್ತಾ ಇದ್ದೀನಿ. ಈ ರೀತಿ ಟಿಶ್ಯೂ ಪೇಪರ್ನ ಹೀಗೆ ಬಾಲ್ ಮಾಡ್ಕೊಂಬಿಟ್ಟು ಹೀಗೆ ಇದ್ರ ಒಳಗಡೆ ಹೀಗಿಟ್ಟುಬಿಟ್ಟು ಹೀಗೆ ಟರ್ನ್ ಮಾಡಬೇಕು. ಹೀಗೆ ನೋಡಿ, ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ. ಎಕ್ಸಾಕ್ಟ್ ಮಲ್ಲಿಗೆ ಹೂವಿನ ಥರನೇ ಬರುತ್ತೆ. ನೋಡಿ, ಅದೇ ರೀತಿಯಲ್ಲಿ ನಾನು ಎಷ್ಟೊಂದು ಮಲ್ಲಿಗೆ ಮೊಗ್ಗುಗಳನ್ನು ರೆಡಿ ಮಾಡಿಕೊಂಡಿದ್ದೀನಿ ಅಂತ. ನಂತರ ಈ ರೀತಿಯ ಗ್ರೀನ್ ಫ್ಯಾಬ್ರಿಕ್ ಪೇಂಟ್ ಏನು ಬರುತ್ತಲ್ಲ, ಫೆವಿಕ್ರಿಲ್ ಪೇಂಟು ತೊಗೊಂಡಿದ್ದೀನಿ. ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪನೇ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ಮೂರು ಹನಿ ನೀರನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ. ನಂತರ ಹೀಗೆ ಬೆರಳಲ್ಲಿ ತೊಗೊಂಡ್ಬಿಟ್ಟು ಹೀಗೆ ಮುಕ್ಕಿನ ತೊಟ್ಟಿನ ಭಾಗ ಇರುತ್ತಲ್ಲ ಅದಕ್ಕೆ ಹಚ್ಕೋತಾ ಇದ್ದೀನಿ. ಹೀಗೆ ಕೈಯಲ್ಲೇ ನೀಟಾಗಿ ಹಚ್ಕೋಬೇಕು. ಬ್ರಷಲ್ಲೆಲ್ಲ ಹಚ್ಚಿದರೆ ಅಷ್ಟೊಂದು ನೀಟಾಗಿ ಬರಲ್ಲ. ಹೀಗಿಟ್ಟು ತೊಗೊಂಡ್ಬಿಟ್ಟು ಹೀಗೆ ನೀಟಾಗಿ ಹೀಗೆ ಟರ್ನ್ ಮಾಡಿದರೆ ಸಾಕಾಗುತ್ತೆ. ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಫ್ರೆಂಡ್ಸ್. ಇದು ಇದೇ ರೀತಿಯಲ್ಲಿ ನೋಡಿ, ನಾನು ಇದಿಷ್ಟು ಮಲ್ಲಿಗೆ ಮೊಗ್ಗುಗಳಿಗೂ ಸಹ ಬಣ್ಣಗಳನ್ನು ಹಚ್ಕೋತಾ ಇದ್ದೀನಿ. ಎಕ್ಸಾಕ್ಟ್ ಮಲ್ಲಿಗೆ ಹೂವಿನ ತೊಟ್ಟಿನ ಭಾಗ ಇರುತ್ತಲ್ಲ ಗ್ರೀನ್ ಕಲರು, ಅದೇ ಕಲರಲ್ಲಿ ಬರುತ್ತಿದ್ದು ನೋಡೋದಕ್ಕೂ ಆಕರ್ಷಕವಾಗಿ ಕಾಣಿಸುತ್ತೆ. ಯಾರು ನೋಡಿದವರು ನಮಗೆ ಇದು ನೈಜ ಮೊಗ್ಗುಗಳ ಅಲ್ಲ ಅನ್ನೋ ರೀತಿಯಲ್ಲೇ ಇದು ಕಾಣಿಸುತ್ತೆ. ನಿಧಾನಕ್ಕೆ ಒಂದೊಂದೇ ಮೊಗ್ಗುಗಳಿಗೆ ಈ ರೀತಿ ಪೇಂಟನ್ನು ಹಚ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ. ನಂತರ ಇದಿಷ್ಟು ಮೊಗ್ಗುಗಳಿಗೂ ಪೇಂಟನ್ನು ಹಚ್ಕೊಂಬಿಟ್ಟು ಒಂದು 10 ನಿಮಿಷ ಡ್ರೈ ಆಗೋದಕ್ಕೆ ಇಡ್ತಾ ಇದ್ದೀನಿ. ಚೆನ್ನಾಗಿ ಡ್ರೈ ಆಗಬೇಕಿದು. ಇವಾಗ ನೋಡಿ, ಮಲ್ಲಿಗೆ ಮೊಗ್ಗುಗಳು ಡ್ರೈ ಆಗಿ ರೆಡಿಯಾಗಿದೆ. ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ಒಂದು ಥರ್ಮಾಕೋಲ್ ಶೀಟನ್ನು ತೊಗೊಂಡ್ಬಿಟ್ಟು ಹೀಗೆ ನಾರ್ಮಲ್ ಸೂಜಿನ ದಾರಕ್ಕೆ ಹಾಕ್ಕೊಂಡು
ಈ ರೀತಿಯಾಗಿ ಮೂರು ಮೂರು ಮೊಗ್ಗುಗಳನ್ನು ನೋಡಿ ಸೂಜಿಗೆ ಪೋಣಿಸ್ತಾ ಹೋಗ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಬರುತ್ತೆ. ಒಮ್ಮೆ ನೀಟಾಗಿ ಜೋಡಿಸ್ಕೊಂಡು ಸೂಜಿಗೆ ಮಲ್ಲಿಗೆ ಮೊಗ್ಗುಗಳನ್ನು ಮೂರು ಮೂರು ಸೆಟ್ ರೀತಿಯಲ್ಲಿ ಪೋಣಿಸ್ಕೊಂಡು ಹೋಗಬೇಕು. ನೋಡಿ ಈಗ ಆ ಕಡೆ ಈ ಕಡೆ ಬಂದುಬಿಟ್ಟು ಮಧ್ಯದಲ್ಲಿ ಒಂದು ಮೊಗ್ಗನ್ನು ಹಾಕ್ಕೊಂಡು ಹೀಗೆ ಎಳ್ಕೋಬೇಕು. ಅಂದರೆ ಇದು ಸ್ವಲ್ಪ ತೊಟ್ಟಿನ ಭಾಗ ಟೈಟ್ ಇರೋದರಿಂದ, ನಾವು ಪೇಂಟ್ ಮಾಡಿರೋದರಿಂದ ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಂಡು ಹೋಗಬೇಕಾಗತ್ತೆ. ಒಂದು ಕೈಲಿ ಹೀಗೆ ಹಿಡ್ಕೊಂಡು ನಿಧಾನಕ್ಕೆ ಜೋಡಿಸ್ಕೋಬೇಕು. ನೋಡಿ ಹೀಗೆ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಮಲ್ಲಿಗೆ ದಿಂಡಿನ ಥರ ಬಂದಿದೆ ನೋಡಿ. ಇದೇ ರೀತಿಯಲ್ಲಿ ಮೂರು ಮೂರು ಸೆಟ್ಟನ್ನು ಮಾಡಿಕೊಂಡು ನಾನು ಪೋಣಿಸ್ಕೊತಾ ಇದ್ದೀನಿ. ಒಮ್ಮೆ ದಾರದಲ್ಲಿ ಹೀಗೆ ದಾರದ ಪಾರ್ಟ್ ಬಂದಮೇಲೆ ನೀಟಾಗಿ ಜೋಡಿಸ್ಕೊಂಡು ಹೋಗಬೇಕಾಗತ್ತೆ. ನೋಡಿ ಈ ರೀತಿಯಲ್ಲಿ ಕಾಣಿಸುತ್ತೆ. ಒಂದು ಸೈಡ್ ಮಾತ್ರ ಮೊಗ್ಗು ಬಂದು ಮತ್ತೊಂದು ಸೈಡಲ್ಲಿ ತೊಟ್ಟಿನ ಭಾಗ ಬರಬೇಕು. ಆ ರೀತಿಯಲ್ಲಿ ನಾವು ಪೋಣಿಸ್ಕೊಂಡು ಹೋಗಬೇಕು. ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ. ಈಗ ನಾನು ಈ ಸೈಡಲ್ಲಿ ರೀತಿ ಬ್ಲ್ಯಾಕ್ ಥ್ರೆಡ್ ಬರುತ್ತಲ್ಲ ಅದನ್ನು ತಗೊಂಡು ನಾಟ್ ಹಾಕ್ತಾ ಇದ್ದೀನಿ. ಅಂದರೆ ತುರುಬಿಗೆ ಕಟ್ಟೋದಕ್ಕೆ ಅಂತ ಈ ರೀತಿ ನೋಡಿ ಎರಡು ಸೈಡಲ್ಲೂ ನಾಟನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಒಂದು ಸೈಡಲ್ಲಿ ಮೊಗ್ಗಿನ ಪಾರ್ಟ್ ಬಂದಿದೆ, ಮತ್ತೊಂದು ಸೈಡಲ್ಲಿ ತೊಟ್ಟಿನ ಪಾರ್ಟ್ ಗ್ರೀನ್ ಪಾರ್ಟ್ ಬಂದಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಹೀಗೆ ಸಹ ಜಡೆಗೂ ಸಹ ಉದ್ದದಾಗಿಯೂ ಸಹ ಮುಡ್ಕೋಬೋದು, ಅದು ಸಹ ಚೆನ್ನಾಗಿ ಕಾಣಿಸುತ್ತೆ. ಆದರೆ ತುರುಬಿನ ಅಲಂಕಾರಕ್ಕೆ ದಿಂಡಾಗಿ ಇದನ್ನು ನಾವು ಹಾಕ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಫಂಕ್ಷನ್ಗಳಿಗೆಲ್ಲ ಹೋಗ್ತಾ ಈ ರೀತಿಯ ತುರುಬಿನ ಅಲಂಕಾರ ಮಾಡ್ಕೋಬೋದು. ಮತ್ತು ಮದುವೆ ಹೆಣ್ಣಿನ ತುರುಬಿಗೂ ಸಹ ಈ ರೀತಿಯಲ್ಲಿ ಗ್ರ್ಯಾಂಡಾಗಿ ನಾವು ಅಲಂಕಾರನ ಮಾಡ್ಬೋದು. ಯಾರು ನೋಡಿದವರು ಇದು ರಿಯಲ್ ಮೊಗ್ ಅಲ್ಲ ಅಂತ ಹೇಳೋದೇ ಇಲ್ಲ, ಅಷ್ಟು ನೀಟಾಗಿ ಬಂದಿರುತ್ತೆ ಇದು. ನಿಮಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಲ್ವಾ? ಈ ವಿಡಿಯೋ ನೋಡಿಬಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್ ಫ್ರೆಂಡ್ಸ್.